ಸ್ವಸ್ತಿ ಮಂಗಳಕರ ಶುಭಕೃತನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡು ಶನಿವಾರ ಚತುರ್ದಶಿ ತಿಥಿಯಂದು ಇನ್ನು ನೀವು ಪ್ರತಿ ವರ್ಷ ಮಹಾಶಿವರಾತ್ರಿ ಆಚರಣೆ ಮಾಡ್ತೀರಿ ಇವತ್ತು ಮಾಸ ಶಿವರಾತ್ರಿ ಪ್ರತಿ ತಿಂಗಳು ಕೂಡ ನಮಗೆ ಶಿವರಾತ್ರಿ ಬರ್ತಕ್ಕಂಥದ್ದು ಇರುತ್ತೆ ಅದು ಈ ದಿನ ಮಾಸ ಶಿವರಾತ್ರಿಯ ದಿನ ಶಿವನನ್ನು ಒಮ್ಮೆ ಸ್ಮರಣೆ ಮಾಡ್ತಕ್ಕಂತಹದ್ದು ಶಿವನನ್ನು ಧ್ಯಾನ ಮಾಡ್ತಕ್ಕಂತಹದ್ದು ಓಂ ನಮಸ್ತೆ ಅಸ್ತೆ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯತ್ರಿಪುರಾಂತ ಗಾಯತ್ರಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರ ಸದಾ ಶಿವ ಮಹಾದೇವಾಯ ನಮಃ ವೇದ ಇದು ನಿಮಗೆ ಸ್ತೋತ್ರ ಬರುತ್ತೆ ಅಂತಂದರೆ ಕೂಡ ಯಾವುದು ಬೇಕಾದರೂ ಕೂಡ ವಿಶೇಷವಾಗಿ ಏನೂ ಬರಲ್ಲ ಓಂ ನಮ ಶಿವ ಅಂತ ಹೇಳಿಕೊಂಡ್ರು ಕೂಡ ಯಾಕೆಂತಂದ್ರೆ ಇಡೀ ನಭೋಮಂಡಲ ಅಂತ ನಾವೇನು ನೋಡ್ತೀವಿ ನಭೋಮಂಡಲ ಅಂತಂದ್ರೆ ಅತಳ ವಿತಳ ಸುತಳ ತಳ ತಳ ರಸಾತಳ ಮಹಾತಳ ಪಾತಾಳ ಬು ಲೋಕ ಬುವರ್ಲೋಕ ಸುವರ್ಲೋಕ ತಪಲೋಕ ಮೇಧಲೋಕ ಜನಲೋಕ ಸತ್ಯಲೋಕ ಕೆಳಗಿರ್ತಕ್ಕಂಥ ಹೇಳು ಮೇಲಿರ್ತಕ್ಕಂಥ ಹೇಳು ಹದಿನಾಲ್ಕು ಲೋಕಗಳು ಕೂಡ ಬ್ರಹ್ಮಾಂಡ ನಾಯಕ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವನದ್ದೇ ಎಲ್ಲವೂ ಅವನದ್ದೇ ಸೃಷ್ಟಿ ಬ್ರಹ್ಮ ಸ್ಥಿತಿ ವಿಷ್ಣು ಲಯ ಶಿವ ಅಂತ ಕರೆ ಎಲ್ಲವೂ ಅವನೇ ಆದರೆ ಅದೊಂದು ಇದನ್ನು ಹೇಳ್ತೇನೆ ಯಾಕೆ ಅವನೇ ಸೃಷ್ಟಿಗೂ ಅವನೇ ಸ್ಥಿತಿಗೂ ಅವನೇ ಲಯಕ್ಕೂ ಅವನೊಬ್ಬನೇ ಅನ್ನೋದನ್ನು ಹೇಗೆ ಅಂತ ಒಂದಿನ ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ ವಿಷ್ಣು ಅಂತ ಹೇಳ್ತಾರೆ ಶಿವ ಅಂತ ಹೇಳ್ತಾರೆ ಒಂದೊಂದೇ ಕೊಬ್ಬೊಬ್ಬರು ಅಂತ ಆದರೆ ಎಲ್ಲವೂ ನಾನು ಅವನೆಂತ ಇಲ್ಲಿ ಹೇಳಬೇಕಾದ್ರೆ ಅದೊಂದಿನ ಸಬ್ಜೆಕ್ಟ್ ನಿಮಗೆ ತಿಳಿಸ್ಕೊಡ್ತೇನೆ ಈ ದಿನ ಚತುರ್ದಶಿ ದಿನ ಶನಿವಾರ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಶಿವನಾಮ ಸ್ಮರಣೆಯೊಂದಿಗೆ ಇವತ್ತು ಶಿವರಾತ್ರಿ ಅಂದ್ರೆ ಮಾಸ ಶಿವರಾತ್ರಿ ಮಹಾಶಿವರಾತ್ರಿ ಅಲ್ಲ ಇವತ್ತು ಮಾಸ ಶಿವರಾತ್ರಿ ಇರೋದ್ರಿಂದ ಇನ್ನು ವಿಶೇಷವಾಗಿ ನೀವು ಶಿವನನ್ನು ಅರ್ಚಿಸುವ ಮುಖಾಂತರ ಧ್ಯಾನಿಸುವ ಮುಖಾಂತರ ಪೂಜಿಸುವ ಮುಖಾಂತರ ಆ ಭಗವನ್ಯಾಮಕನನ್ನ ಇವತ್ತು ನೀವು ಮನದಲ್ಲಿ ನೆನೆಯುವ ಮುಖಾಂತರ ದ್ವಾದಶ ರಾಶಿಗಳನ್ನು ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರೆಗೆ ಇವತ್ತು ಶತ್ರುಗಳೆಂದು ಉಪಟಳವಾದೀತು ಎಚ್ಚರ ಅಂದರೆ ರಿಪುವಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಕಳತ್ರಕ್ಕೆ ಸಂಬಂಧಪಟ್ಟಾಗಿ ಬಂದಾಗ ಬಹಳ ನೋವಾಗ್ತಕ್ಕಂಥ ಇವತ್ತು ತೀರಾ ಸಣ್ಣ ಮಾತಾದರೂ ಕೂಡ ನಿಮಗೆ ನೋವು ಕೊಟ್ಟು ಬಿಡುತ್ತೆ ಮೇಷರಾಶಿಯವರು ಎಲ್ಲವೂ ನಾನೇ ಅಂತ ಹೋಗಬೇಡಿ ನಿಮಗೆ ತುಂಬ ಎಲ್ಲವೂ ಕೂಡ ಅನುಭವ ಇರ್ಬೋದು ಆದರೆ ಇವತ್ತು ನೀವಲ್ಲ ನಿಮ್ಮ ದಿನ ಇವತ್ತು ನಿಮಗಾಗಿ ಈ ದಿನ ಬಂದಿರಲ್ಲ ಅದಕ್ಕಾಗಿ ಒಮ್ಮೆ ನಿಧಾನಿಸಿ ಗಮನಿಸಿ ಮೇಷರಾಶಿಯವರು ಇವತ್ತು ಸಾಧ್ಯವಾದಷ್ಟು ಶಿವನ ಆಲಯಕ್ಕೆ ಹೋಗಿ ಬನ್ನಿ ಜೊತೆಗೆ ಸಂಜೆ ವೇಳೆ ಶನೇಶ್ವರನ ದರ್ಶನವನ್ನು ಕೂಡ ಮಾಡಿಕೊಳ್ಳಿ ತುಳಸಿಯನ್ನು ಕೈಲಿಕೊಂಡು ಹತ್ತೊಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಅವನಿಗೆ ಹತ್ತೊಂಬತ್ತು ಸಂಖ್ಯೆ ತುಂಬ ವಿಶೇಷ ತುಂಬ ಅಂದರೆ ತುಂಬ ಆ ಅಂತಹ ಸಂಖ್ಯೆಗೆ ಸಂಬಂಧಪಟ್ಟವ ಹತ್ತೊಂಬತ್ತು ದಶಾಭುಕ್ತಿ ದಶಾವರ್ಷಗಳ ತನದ್ದು ಹತ್ತೊಂಬತ್ತು ವರ್ಷ ಹಾಗಾಗಿ ತುಳಸಿ ಹಿಡ್ಕೊಂಡು ಹತ್ತೊಂಬತ್ತು ಪ್ರದಕ್ಷಿಣೆ ಹಾಕಿ ತುಳಸಿನ ಕೊಟ್ಟು ಅರ್ಚನೆ ಮಾಡಿ ಎರಡು ನಿಮಿಷ ಅಲ್ಲಿ ಕುಳಿತುಕೊಂಡಿದ್ದು ನಂತರ ಬನ್ನಿ ಮೇಷರಾಶಿಯವರು ತಕ್ಕ ಮಟ್ಟಿಗೆ ಇವತ್ತಿನ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಶುಭಫಲವನ್ನು ಕಾಣ್ತೀರಿ